ನಿತ್ಯ ಷೋಡಶೋಪಚಾರ ಪೂಜೆ ದರ್ಶನ ಮಾಡಬೇಕು. ನಾವು ತಿರುಮಲ ಶ್ರೀನಿವಾಸನ ದರ್ಶನ ಮಾಡಬೇಕಾದ್ರೆ ಮೊದಲು ಕರವೀರಪುರಕ್ಕೆ ಹೋಗ್ಬೇಕು. ಬಲ್ಲಾಪುರದಲ್ಲಿ ಲಕ್ಷ್ಮಿಯನ್ನು, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ವಿಶೇಷವಾಗಿ ಸಂತಾನ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ ಅಂತ ಹೇಳಿದ್ದಾರೆ. ಆ ಎಂಟು ವಿಧವಾದಂತಹ ಪ್ರಾರ್ಥನಾ ಕರಿಷ್ಯೇ.
ಚಾಮರ ವ್ಯಜನ ದರ್ಪಣ ಧ್ವಜ ಪತಾಕ ವಿಶೇಷ ಚಕ್ರ ಸಹಿತ ಮಹಾರಾಜ ವ್ಯಜನೇ ವೀರ ಜಾವೇ ಅನೇನ ಆರಾಧನೇನ ರಾಜೋಪಚಾರ ಪೂಜಾ ವಿಧಾನೇನ ಶ್ರೀಹರಿ ಶ್ರೀಮನ್ನಾರಾಯಣ ಸುಪ್ರೇಣಾತು. ಭಗವಂತನಿಗೆ ಸಮಯ ಕಡಿಮೆ ಇದೆ, ನಾವು ಉದಯಾಸ್ತಮಾನ ಸೇವೆಯಲ್ಲಿ 7 ನಿಮಿಷದಿಂದ ಒಂದು 10 ನಿಮಿಷದ ಒಳಗಾಗಿ ಶ್ರೀನಿವಾಸನ ಕಲ್ಯಾಣ ಕಥಾಶ್ರವಣವನ್ನ ನಾವೆಲ್ಲ ಕೇಳಿ ಪುಣ್ಯ ಭಾಜನರಾಗೋಣ ಅಂತ ಹೇಳ್ತಾ ಪರಮಾತ್ಮ ಲೋಕವನ್ನ ಅನುಗ್ರಹ ಮಾಡುವಂತ ದಿಶೆಯಿಂದ ದೇವತೆಗಳನ್ನೆಲ್ಲ ಸಭೆ ಕರೆದಿದ್ದಾನೆ. ದೇವತೆಗಳೆಲ್ಲ ಹೇಳಿದ್ದಾರೆ, ಪರಮಾತ್ಮ ನಿನ್ನ ಅನುಗ್ರಹ ನಮಗೆ ಬೇಕು, ನಮಗೆ ರಾಕ್ಷಸರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಏನಾದ್ರೂ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಶ್ರೀಹರಿ ಹೇಳ್ತಾ ಇದ್ದಾರಪ್ಪ, ಸಮುದ್ರದಲ್ಲಿ ಮಹಾ ಅಮೃತ ಇದೆ, ಮಂದರ ಪರ್ವತವನ್ನ ಸಮುದ್ರದಲ್ಲಿಟ್ಟು ಕಡಗೋಲಾಗಿ ವಾಸುಕಿಯನ್ನ ಸಹಾಯ ಮಾಡಿಕೊಂಡು ಮಂದರ ಪರ್ವತವನ್ನ ಕಡಿಯಿರಿ, ಅದರಲ್ಲಿ ಅಮೃತ ಬರುತ್ತೆ, ನಿಮಗೆಲ್ಲ ಅಮೃತ ಪಾನ ಮಾಡಿಸಿ ನಿಮ್ಮೆಲ್ಲರನ್ನ ಅಮೃತರನ್ನಾಗಿ ಮಾಡುತ್ತೇನೆ, ಅಮರತ್ವವನ್ನ ಕೊಡಿಸ್ತೇನೆ ಅಂತ ಹೇಳಿದಾಗ ದೇವತೆಗಳು ತುಂಬಾ ಜೊತೆಗೆ ಕರೆಸಿ ಒಂದು ಕಡೆ ರಾಕ್ಷಸರು ಒಂದು ಕಡೆ ದೇವತೆಗಳು ಸಮುದ್ರ ಮಂಥನವನ್ನು ಮಾಡಿದ್ದಾರೆ. ಪರಮಾತ್ಮ ಮಂಥನ ಮಾಡಬೇಕಾದ್ರೆ ಮಂದರ ಪರ್ವತ ಒಳಗೋಗ್ತಾ ಇದೆಯಂತೆ. ಎಲ್ಲರೂ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರೆ ಪರಮಾತ್ಮ ವೇದವನ್ನ ರಕ್ಷಣೆ ಮಾಡೋದಕ್ಕೆ ಮೀನಿನ ಅವತಾರವನ್ನ ತಾಳಿ ವೇದ ರಕ್ಷಣೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಪರಮಾತ್ಮ ಕೂರ್ಮಾವತಾರವನ್ನ ತಾಳಿ ಆ ಮಂದರ ಪರ್ವತದ ಕೆಳಗಡೆ ಬೆನ್ನಾಗಿ ನಿಂತಿದ್ದಾನಂತೆ. ಆಗ ಪರ್ವತ ಜಗ್ಗದೆ ನಿಂತಿದೆ, ಆಗ ಕಡಗೋಲಾಗಿ ಕಡಿತಾ ಇದ್ದಾರೆ. ವಿಷ್ಣು ರಕ್ಷಕನಾಗಿದ್ದಾನೆ ಮಂದರ ಪರ್ವತವನ್ನ ರಕ್ಷಣೆ ಮಾಡಲಿಕ್ಕೆ. ಆಗ ಮೊದಲು ಏನಾದರೂ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಗುರುಗಳು ಹೇಳ್ತಾರೆ, ಮನುಷ್ಯನಿಗೆ ಮೊದಲು ತೊಂದರೆ ಬರುತ್ತೆ. ಎಷ್ಟೋ ಜನ ಲೋಕದಲ್ಲಿ ತೊಂದರೆ ಯಾಕೆ, ಕೆಲಸವೇ ಬೇಡ ಅಂತ ಕೆಲಸಕ್ಕೆ ಹೋಗಲ್ಲ, ಅವರೆಲ್ಲ ನೀಚರು ಅಂತ ಹೇಳಿದ್ದಾರೆ. ಇನ್ನೇ ಕೆಲವರು ಇದ್ದಾರೆ, ಅವರು ಕೆಲಸ ಮಾಡಬೇಕಾದ್ರೆ ಒಂದು 10 ಸಲ ವಿಘ್ನ ಬಂದ್ರೆ ಆ ಕೆಲಸಕ್ಕೆ ಹೋಗಲ್ಲ, ಅವರು ಮಧ್ಯಮರು ಅಂತ ಹೇಳಿದ್ದಾರೆ. ಕೊನೆಯಲ್ಲಿ ಉತ್ತಮನಾದಂತ ಜೀವನ ಬೇಕು. ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನ ಪ್ರಾರಭ್ಯ ಉತ್ತಮ ಜನ ನ ಪರಿತ್ಯಜಂತಿ ಅಂತ ಅಂದ್ರೆ, ಎಷ್ಟೇ ವಿಘ್ನಗಳು ಬಂದ್ರೂ ಎಲ್ಲ ವಿಘ್ನಗಳನ್ನ ದೂರ ಮಾಡಿಕೊಂಡು ಕೆಲಸವನ್ನ ಸಾಧನೆ ಮಾಡೋರು ಉತ್ತಮ ಅಂತ. ಆಗ ಉತ್ತಮ ಪದವಿ ನಮಗೆ ಬೇಕಾಗುತ್ತೆ. ಆಗ ಮೊದಲು ಕಷ್ಟ ಬಂದಾಗ ಅಲಾಹಲ ಬಂದಿದೆ, ಆಗ ಎಲ್ಲರೂ ಭಯಪಟ್ಟಾಗ ನಮ್ಮ ಮಹಾಲಿಂಗೇಶ್ವರ ವಿಶೇಷವಾಗಿ ಬಂದು ಅಮೃತವನ್ನ ವಿಶೇಷವಾಗಿ ಕೊಡುವಂತ ಸನ್ನಿಧಾನದಲ್ಲಿ ವಿಷ ಬರಬಾರದು, ಆ ವಿಷವನ್ನು ತಾನೇ ಪಾನ ಮಾಡುತ್ತೇನೆ ಅಂತೇಳಿ ವಿಷವನ್ನು ಪ್ರಾಶನ ಮಾಡಿ ಲೋಕವನ್ನು ಕಾಪಾಡಿದ್ದಾನೆ. ನೀಲಕಂಠನಾಗಿ ಪ್ರಖ್ಯಾತನಾಗಿದ್ದಾನೆ. ಯಾಕಂದ್ರೆ ಪರಮಾತ್ಮ ವಿಷ್ಣು ಆ ಮಂದರ ಪರ್ವತವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ವಿಷ ಬಂದಾಗ ಶಿವ ಬಂದು ಅನುಗ್ರಹ ಮಾಡಿದ್ದಾನೆ. ಅದಕ್ಕೆ ಮನೆ ನಮ್ಮ ಒಬ್ರು ಪ್ರಶ್ನೆ ಫೋನ್ ಮಾಡಿದ್ರು, ಶೀಶ್ವರನ ಸನ್ನಿಧಾನದಲ್ಲಿ ವಿಷ್ಣು ಕಲ್ಯಾಣ ಮಾಡ್ತಾ ಇದ್ರೆ ಏನು ವಿಶೇಷ? ನಾನು ಹೇಳಿದೆ ಅವರಿಗೆ, ನಾವು ಪ್ರತಿನಿತ್ಯ ಸಂಧ್ಯಾನ ಮಾಡೋ ಶ್ಲೋಕ ಇದೆ, ಅದರಲ್ಲಿ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಶ್ಚ ಹೃದಯ ವಿಷ್ಣು ವಿಷ್ಣೋಶ್ಚ ಹೃದಯ ಶಿವ. ನಮ್ಮ ಜಗದ್ಗುರುಗಳು ಹೇಳ್ತಾರೆ, ವಿಶೇಷವಾಗಿ ತಿರುಮಲದಲ್ಲಿ ಏನು ಶಕ್ತಿ ಚೈತನ್ಯ ಇದೆಯೋ ಅದೇ ಶಕ್ತಿ ಚೈತನ್ಯ ಕಾಳಾಸ್ತಿಯನ್ನು ಕಾಳಾಸ್ತಿ ಈಶ್ವರನಾಗಿದ್ದಾನೆ, ಮಹತೋಲಿಂಗೇಶ್ವರನಾಗಿದ್ದಾನೆ. ಚೈತನ್ಯ ಎಲ್ಲ ಒಂದೇ, ನಮಗೆ ಉಪಾಸನೆ ಮಾಡಲಿಕ್ಕೆ ನಾಮಗಳು ಬೇರೆ ಬೇರೆ ಬೇರೆಯಾಗಿ ಇಟ್ಕೊಂಡಿದ್ದೇವೆ ಅಂತ. ಹಾಗಾಗಿ ಆ ನಾಮಗಳು ಬೇರೆ ಬೇರೆ ಬೇರೆಯಾಗಿ ಇಟ್ಕೊಂಡು ನಾವು ಆರಾಧನೆ ಮಾಡುವಂತೆ ಪರಮಾತ್ಮ ಶಿವ ವಿಷ್ಣುವಿನ ಭೇದ ಇಲ್ಲ, ಅವರು ರಕ್ಷಣೆ ಮಾಡಿದ್ದಾರೆ. ಒಬ್ಬ ಮಂದರ ಪರ್ವತವನ್ನು ಮಹಾವಿಷ್ಣು ರಕ್ಷಣೆ ಮಾಡಿದ್ರೆ ವಿಷವನ್ನು ಕುಡಿದು ಲೋಕವನ್ನು ಶಿವ ರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಈಶ್ವರನ ಸನ್ನಿಧಾನದಲ್ಲಿ ವಿಷ್ಣು ಸೇವೆ ನಡೀತಾ ಇದೆ, ಅವರಿಬ್ಬರು ಒಂದೇ ಒಂದೇ ಶಕ್ತಿ ಅಂತ. ಹಾಗೆ ಇರಬೇಕಾದ್ರೆ ವಿಷವನ್ನ ಕುಡಿದು ಲೋಕವನ್ನ ಕಾಪಾಡಿದ್ದಾರೆ. ಆಗ ಒಂದೊಂದೇ ಮಂಗಳ ದ್ರವ್ಯಗಳು ಹುಟ್ಟಿದೆ, ಅಂದರೆ ಕೌಸ್ತುಭ ಮಣಿ ಹುಟ್ಟಿದೆ, ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ವಿಷ್ಣುಗಿರಲಿ ಅಂತ. ನೋಡಿ, ವಿಷ್ಣು ವಕ್ಷಸ್ಥಳದಲ್ಲಿ ಆ ಕೌಸ್ತುಭ ಮಣಿಯನ್ನು ಧಾರಣೆ ಮಾಡಿದ್ದಾರೆ. ಐರಾವತ ಕಾಮಧೇನು ಕಲ್ಪವೃಕ್ಷ ಎಲ್ಲ ಹುಟ್ಟಿದೆ, ಮತ್ತೆ ಅದರಲ್ಲಿ ಅಮೃತ ಹುಟ್ಟಿದೆ. ಆಗ ಎಲ್ಲ ದೇವತೆಗಳು ರಾಕ್ಷಸರು ತಾವು ಕುಡಿಬೇಕು ತಾವು ಕುಡಿಬೇಕು, 10 ಸಲ ಪ್ರಾರ್ಥನೆ ಮಾಡಿದ್ರೆ ಸಿಕ್ಬಿಡ್ತಾನೆ. ವಿಷ್ಣು 100 ಸಲ ಪ್ರಾರ್ಥನೆ ಮಾಡಿ, ಪರೀಕ್ಷೆ ಜಾಸ್ತಿ ವಿಷ್ಣು ಅಂತ ಹೇಳಿದಾಗ, ಅನೇಕ ವರ್ಷಗಳು ಸಮುದ್ರ ದಡದಲ್ಲಿ ಆ ಲಕ್ಷ್ಮಿ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಮಾತೋಲಿಂಗೇಶ್ವರನ ಆಚಾರ್ಯರು ಹೇಳಿದ್ರು, ಮಾಯಾವಿ ಪರಮಾನಂದ ತೆಕ್ವ ವೈಕುಂಠ ಉತ್ತಮ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಓದತೆ. ಆ ಪುಷ್ಕರಣಿ ತೀರದಲ್ಲಿ ಅನೇಕ ವರ್ಷಗಳು ತಪಸ್ಸು ಮಾಡ್ತಾ ಇರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ನೋಡಿ ಗರುಡ ವಾಹನದಲ್ಲಿ ಬಂದು ನಾರಾಯಣ ಲಕ್ಷ್ಮಿಯನ್ನು ಸ್ವೀಕಾರ ಮಾಡಿ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಪರಬ್ರಹ್ಮ ಪತ್ನಿಯಾದ ಸರಸ್ವತಿಯನ್ನು ತೊಡೆ ಮೇಲೆ ಇಟ್ಕೊಂಡಿದ್ದಾರಂತೆ. ನಮ್ಮ ಪರಮಾತ್ಮ ವಿಷ್ಣು ಲಕ್ಷ್ಮಿಯನ್ನ ಹೃದಯ ಭಾಗದಲ್ಲಿ ಇಟ್ಟಿದ್ದಾರಂತೆ. ಅದಕ್ಕೆ ಮಹಾಲಕ್ಷ್ಮಿ ಗೋತ್ರ ಪ್ರವರ ಹೇಳ್ಬೇಕಂದ್ರೆ, ಮಹಾವಿಷ್ಣು ಹೃದಯ ವಾಸಿನಿ ಅಂತ ಹೇಳ್ತೀವಿ ಮಹಾಲಕ್ಷ್ಮಿ. ಆ ಒಂದು ಸ್ಥಾನ ಸಿಕ್ಕಿದೆ ಲಕ್ಷ್ಮಿಗೆ. ಲಕ್ಷ್ಮಿ ಲೋಕವನ್ನೆಲ್ಲ ಕಾಪಾಡ್ತಾ ವೈಕುಂಠವನ್ನ ಸೇರಿ ನಮ್ಮೆಲ್ಲರನ್ನ ಕಾಪಾಡ್ತಾ ಇದ್ದಾಳೆ. ಅದು ಲಕ್ಷ್ಮೀನಾರಾಯಣರ ಕಲ್ಯಾಣ. ಲಕ್ಷ್ಮೀನಾರಾಯಣ ಕಲ್ಯಾಣ ದೇವಲೋಕದಲ್ಲಿ ನಡೆದಿದೆಯಲ್ಲ, ನಾವ್ಯಾಕೆ ಶ್ರೀನಿವಾಸರ ಕಲ್ಯಾಣ ಮಾಡ್ತಾ ಇದ್ದೀವಿ? ಅದಕ್ಕೆ ಮುಂದೆ ಇನ್ನೊಂದು ಕಥೆ ಇದೆ. ದೇವತೆಗಳ ಎಲ್ಲ ಒಂದು ಅನುಗ್ರಹ ಪ್ರಾಪ್ತಿಗಾಗಿ ಭೂತಳದಲ್ಲಿ ಸಪ್ತ ಋಷಿಗಳು ಮಹಾಯಾಗವನ್ನು ಮಾಡಿದ್ದಾರೆ. ಮಹಾಯಾಗ ಮಾಡಬೇಕಾದ್ರೆ ನಾರದರು ಬಂದು ಕೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಯಾಗವನ್ನು ಯಾರಿಗೆ ಅರ್ಪಣೆ ಮಾಡ್ತೀರಾ ಅಂತ ಕೇಳಿದಾಗ ಭೃಗು ಮಹರ್ಷಿಗಳು ಒಬ್ಬೊಬ್ಬ ಋಷಿಗಳು ಒಂದೊಂದು ಉತ್ತರವನ್ನು
ಪರಮೇಶ್ವರರು ಆ ತ್ರಿಮೂರ್ತಿಗಳಲ್ಲಿ ಯಾರಿಗೆ ಶಾಂತಿ ಗುಣ ಇದೆ ಅವರಿಗೆ ಯಾಗದ ಫಲವನ್ನು ಕೊಡೋಣ ಅಂತ ಸಂಕಲ್ಪ ಮಾಡಿದಾಗ ದೇವತೆಗಳನ್ನ ಪರೀಕ್ಷೆ ಮಾಡೋದಕ್ಕೆ ಭೃಗು ಮಹರ್ಷಿ ಹೊರಟಿದ್ದಾರೆ. ಮೊದಲು ಬ್ರಹ್ಮಲೋಕವನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಿದ್ದಾರೆ. ಬ್ರಹ್ಮದೇವ ಮುಂದೆ ಈ ಸೇವೆ ನಡೆಯಬೇಕು, ಲೋಕದಲ್ಲಿ ವಿಷ್ಣು ಸೇವೆ ಹೆಚ್ಚಿನ ರೀತಿಯಲ್ಲಿ ನಡೆದರೆ ಲೋಕ ಚೆನ್ನಾಗಿರುತ್ತೆ ಅನ್ನುವಂತ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಸರಸ್ವತಿಯ ಗಾನದಲ್ಲಿ ಮೈಮರೆತಿದ್ದಾರೆ ಬ್ರಹ್ಮದೇವ. ಬ್ರಹ್ಮದೇವನನ್ನ ಪ್ರಾರ್ಥನೆ ಮಾಡಿದ್ದಾರೆ ಭೃಗು ಋಷಿಗಳು. ಆದರೆ ಬ್ರಹ್ಮ ಮಾತಾಡದೆ ಇರತಕ್ಕಂಥ ಕಾರಣ ಕಮಂಡಲ ಜಲ ತೆಗೆದು ಬ್ರಹ್ಮನಿಗೆ ಶಾಪ ಕೊಟ್ಟಿದ್ದಾರೆ, ನಿನಗೆ ಭೂತಳದಲ್ಲಿ ಪೂಜೆ ಇಲ್ಲದೆ ಹೋಗಲಿ, ಅಂದ್ರೆ ದೇವಸ್ಥಾನ ಇಲ್ಲದೆ ಹೋಗಲಿ ಅಂತ. ಹಾಗಾಗಿ ನಾವು ಬ್ರಹ್ಮನ ದೇವಾಲಯ ಇಲ್ಲ, ಬ್ರಹ್ಮನಿಗೆ ವೇದ ಗ್ರಂಥಗಳ ಮುಖಾಂತರ ವೇದ ಪಾರಾಯಣಗಳ ಮುಖಾಂತರ ಬ್ರಹ್ಮನ ಆರಾಧನೆ ಮಾಡ್ತಾ ಇದ್ದೇವೆ. ಅದಾದ ನಂತರ ಕೈಲಾಸಕ್ಕೆ ಹೋಗಿದ್ದಾರೆ ಭೃಗು ಋಷಿಗಳು. ಈಶ್ವರನು ಕೂಡ ನನಗಿಂತ ಹೆಚ್ಚಿನ ಸೇವೆ ಸ್ವಾಮಿಗೆ ನಡೀಬೇಕು ಅಂತ ನೋಡಿ ಮಹದ ಉದ್ದೇಶ. ತ್ಯಾಗಮೂರ್ತಿ ಆರೋಗ್ಯ ಪರಮೇಶ್ವರ, ಆ ತ್ಯಾಗಮೂರ್ತಿಯ ಅನುಗ್ರಹ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ತ್ಯಾಗಮೂರ್ತಿಯಾದಂತ ಶ್ರೀ ಪರಮೇಶ್ವರ ಸ್ವಾಮಿಯವರು ನನಗಿಂತ ಹೆಚ್ಚಿನ ಸೇವೆ ಆ ಪರಮಾತ್ಮನಾದ ವಿಷ್ಣುವಿಗೆ ಸಲ್ಲಬೇಕು ಅಂತೇಳಿ ನರ್ತನದಲ್ಲಿ ಮೈಮರೆತಿದ್ದಾರೆ. ಆಗ ಋಷಿ ಬಂದು ಶಾಪ ಕೊಟ್ಟಿದ್ದಾರೆ, ನೀನು ನರ್ತನದಲ್ಲಿ ಮೈಮರೆತಿದ್ದೀಯಾದ ಕಾರಣ ನಿನಗೆ ಪೂಜೆ ಆದರೆ ಲಿಂಗ ಪೂಜೆ ಸ್ಥಿರವಾಗಿ ಹೋಗಲಿ ಅಂತ. ಅದಕ್ಕೆ ನಾವು ಕಾಶಿಯಿಂದ ರಾಮೇಶ್ವರದವರೆಗೂ ಶಿವಾಲಯನ ಲಿಂಗಾಕಾರವಾಗಿ ಶಿವಾರ್ಚನೆ ಮಾಡ್ತಾ ನಾವು ವೇಗಾಧರಣ ಪಡೆದು ಪುನೀತರಾಗ್ತಾ ಇದ್ದೇವೆ. ಎರಡು ಸ್ಥಾನದಲ್ಲಿ ತನಗೆ ಗೌರವ ಸಿಕ್ಕಿಲ್ಲ, ಕೋಪ ಜಾಸ್ತಿ ಮಾಡಿಕೊಂಡು ವೈಕುಂಠದ ಕಡೆ ಬಂದಿದ್ದಾರೆ. ಮಹಾವಿಷ್ಣು ಯೋಗ ನಿದ್ರೆಯಲ್ಲಿದ್ದಾನೆ. ಯೋಗ ನಿದ್ರೆ ಅಂದ್ರೆ ಪರಮಾತ್ಮನ ದೇಹ ವೈಕುಂಠದಲ್ಲಿದೆ, ಆತ್ಮ ಸಂಚಾರ ಮಾಡ್ತಾ ಇದೆ. ನಾರದರೊಂದಿಗೆ ಪರಮಾತ್ಮ ಹೇಳಿದ್ದಾನೆ, ನಾಹಂ ವಸಾಮಿ ವೈಕುಂಠೆ ನ ಯೋಗೇ ಹೃದಯೇ ತವ ಮದ್ಭಕ್ತಾಃ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಒಬ್ಬನೇ ಒಬ್ಬ ಭಕ್ತ ಪ್ರಹ್ಲಾದ ಪರಮಾತ್ಮ ಕಂಬದಲ್ಲಿದ್ದಾನೆ ಅಂತ ಹೇಳಿದಾಗ ಆ ಮಾತನ್ನು ಸತ್ಯ ಮಾಡಬೇಕು ಅಂತೇಳಿ ಕಂಬದಲ್ಲೇ ಬಂದು ನರಸಿಂಹನಾಗಿ ಅವತಾರ ತಾಳಿರ್ತಕ್ಕಂಥ ಶ್ರೀಹರಿ ಕರುಣಾಮಯಿ ಆ ಪರಮಾತ್ಮ ಬಂದು ವಿಗ್ರಹದಲ್ಲಿ ಆಸೀನನಾಗಿದ್ದಾರೆ. ಅದಕ್ಕೆ ಯೋಗ ನಿದ್ರೆ ಅಂತ ಹೆಸರು. ಎಲ್ಲ ಕಡೆ ಸೇವೆಯನ್ನು ಸ್ವೀಕಾರ ಮಾಡ್ತಾ 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 ಲೋಕ ಕಾಪಾಡ್ತಾ ಇರ್ತಕ್ಕಂಥ ಮಹಾವಿಷ್ಣುವನ್ನು ನೋಡಿ ಒಳಗಡೆ ಪ್ರವೇಶ ಮಾಡಿದ್ದಾರೆ, ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದಾರೆ. ಮಾತಾಡದೇ ಇರತಕ್ಕಂಥ ವಿಷ್ಣುವನ್ನು ನೋಡಿ ಕೋಪ ಜಾಸ್ತಿ ಮಾಡಿಕೊಂಡು ತನ್ನ ಕಾಲಿನಿಂದ ಋಷಿಗಳು ಆ ಪರಮಾತ್ಮನಾದಂತ ವಿಷ್ಣುವಿನ ಎದೆಗೆ ಓದಿದ್ದಾರೆ. ಆಗ ಯೋಗ ನಿದ್ರೆಯಲ್ಲಿ ಹೋಗಿರ್ತಕ್ಕಂಥ ಪರಮಾತ್ಮನ ಶಕ್ತಿ ಚೈತನ್ಯ ಆ ವಿಶೇಷವಾದಂತ ದೇಹಕ್ಕೆ ಬಂದಿದೆ. ಪರಮಾತ್ಮ ಕಣ್ತೆರೆದು ನೋಡಿದ್ದಾರೆ, ಋಷಿಗಳು ಇವರಿಗಿಂತ ಅಜ್ಞಾನ ಇಲ್ಲ, ಯಾವುದೋ ಕಾರ್ಯ ಸಾಧನೆಗೆ ಬಂದಿದ್ದಾರೆ ಅಂತ ಸಮಾಧಾನ ಮಾಡಿಕೊಂಡು ಆ ಋಷಿಗಳನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಪಾದ ಸೇವೆ ಮಾಡ್ತಾ 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 ಕಾಲಿನಲ್ಲಿ ಸ್ವಲ್ಪನೇ ಸ್ವಲ್ಪ ಇರಬಹುದಾದಂತಹ ಅಹಂಕಾರವೆಂಬರ ಕಣ್ಣನ್ನ ಪರಮಾತ್ಮಕ್ಕೆ ತೊಗೆದಿದ್ದಾನೆ. ಆಗ ಋಷಿಗಳಿಗೆ ಜ್ಞಾನೋದಯ ಆಗಿದೆ, ಓ ನಾನು ಎಂತ ಕೆಲಸ ಮಾಡಿಬಿಟ್ಟೆ, ವಿಷ್ಣುವನ್ನೇ ಕಾಲಲ್ಲಿ ಒದ್ದುಬಿಟ್ಟೆ ಅಂತೇಳಿ ಕ್ಷಮೆ ಕೇಳಿದ್ದಾರೆ. ಆಗ ವಿಷ್ಣು ಹೇಳ್ತಾ ಇದ್ದಾರೆ, ನೀವೆಲ್ಲ ನನ್ನ ಮಕ್ಕಳಿದ್ದಾಗೆ ಯಾವುದೋ ಕಾರ್ಯ ಸಾಧನೆಗೆ ಬಂದಿದ್ದೀರಾ, ಮಕ್ಕಳು ತಂದೆ ತಾಯಿ ಆಟ ಆಡಬೇಕು. ಸ್ವಾಮಿಗೆ ಪಾದ ತೊಳಿತಾ ಇದ್ದಾರೆ ಅರ್ಚಕರು, ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು. ಚರಣಂ ಪವಿತ್ರಂ ವಿಠಲಂ ಪುರಾಣಂ ಪರಮಾತ್ಮ
ಪರಮಾತ್ಮನ ಗೋತ್ರ ಹೇಳ್ತಾ ಇದ್ದಾರೆ. ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ್ದಾರಂತೆ ಆದಿನಾರಾಯಣ ಮಹಾನಾರಾಯಣನ ಪರಂಪರೆಯಲ್ಲಿ ವಸುದೇವರಿಗೆ ಮಗನಾಗಿ ಅವತಾರ ತಾಳಿದ್ದಾರಂತೆ. ಶಂಖ ಚಕ್ರ ಗದೆಗಳನ್ನು ಇಟ್ಕೊಂಡು ಲೋಕವನ್ನು ಕಾಪಾಡ್ತಾ ಇದ್ದಾರಂತೆ. ನಾಲ್ಕು ವೇದಗಳ ಅಂಶ ಸ್ವರೂಪನಾಗಿದ್ದಾರಂತೆ. ವೇದ ಪಾರಾಯಣ ಅಂದ್ರೆ ಬಹಳ ಪ್ರೀತಿ, ಅದಕ್ಕೆ ಪ್ರತಿದಿನ ವೇದ ಪಾರಾಯಣ ಮಾಡ್ತಾರೆ ಎಲ್ಲ ಗರಪಾಠಿಗಳು. ಆ ಪರಮಾತ್ಮ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದಾರಂತೆ. ಏಳು ಬೆಟ್ಟಗಳ ಮೇಲೆ ನಿಂತಿದ್ದಾರಂತೆ. ಶ್ರೀನಿವಾಸ ಅನ್ನುವಂತ ವರ ಅಂತ ಸಪ್ತಋಷಿಗಳು ಹೇಳ್ತಾ ಇದ್ದಾರೆ. ಈಗ ಲಕ್ಷ್ಮೀ ಪದ್ಮಪುತ್ರೇ ಚತುರ್ಮುಖ ಬ್ರಹ್ಮನಿಗೆ ಮೊಮ್ಮಗಳಾಗಿದ್ದಾಳೆ, ವಿಶೇಷವಾಗಿ ಅತ್ರಿ ಮಹರ್ಷಿಗಳಿಗೆ ಮೊಮ್ಮಗಳಾಗಿದ್ದಾಳೆ. ಹಾಗೂ ಈಗ ಸೇವಾಕರ್ತರು ಅಮ್ಮನವರ ಕಡೆ ನಮ್ಮ ಪುತ್ತಿಲ ಪರಿವಾರದವರು ಹಾಗೂ ಅವರೆಲ್ಲ ದಂಪತಿಗಳು, ಸ್ವಾಮಿಯ ಕಡೆ ಕೆಲವು ದಂಪತಿಗಳು ಸೇವೆಗಾಗಿ ಬಂದಿದ್ದಾರೆ. ಪರಮಾತ್ಮನ ಸೇವೆ ಬಹಳ ಶ್ರೀನಿವಾಸಾರ್ಥಂ ಸ್ವೀಕೃತ ಸ್ವೀಕೃತ ತ್ವಯ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಪದ್ಮಾವತಿ ಪದ್ಮಾವತಿ ಅವಲೋಕನ ಅವಲೋಕನ ವಿಧೌ ವಿಧೌ ನಿಶ್ಚಿತಃ ನಿಶ್ಚಿತಃ ತ್ವಂ ತ್ವಂ ಸುಖೀ ಭವ ಸುಖೀ ಭವ ನಮ್ಮ ಪದ್ಮಾವತಿಯನ್ನ ನಮ್ಮ ಪದ್ಮಾವತಿಯನ್ನ ಮಹಾಲಕ್ಷ್ಮಿಯನ್ನ ಮಹಾಲಕ್ಷ್ಮಿಯನ್ನ ಶ್ರೀನಿವಾಸನಿಗಾಗಿ ಶ್ರೀನಿವಾಸನಿಗಾಗಿ ಸಮರ್ಪಣೆ ಸಮರ್ಪಣೆ ಮಾಡುತ್ತೇವೆ ಮಾಡುತ್ತೇವೆ ಹೇಳ್ತಾ ಇದ್ದಾರೆ. ಶ್ರೀನಿವಾಸನಿಗಾಗಿ ಲಕ್ಷ್ಮೀ ಪದ್ಮಾವತಿಯನ್ನು ಕೊಡ್ತೇವೆ ಅಂತ ನೀವೆಲ್ಲ ತಗೊಳ್ತೀರಲ್ವಾ, ಆ ಖುಷಿಯಿಂದ ಶುಭ ಮಸ್ತು ಅಂತ ತಗೊಳ್ಳಿ. ಮುಹೂರ್ತವಾದ ದಾನಗಳಲ್ಲಿ ಸರ್ವಶ್ರೇಷ್ಠವಾದಂತಹ ದಾನ ಯಾವುದಂದ್ರೆ ವಾಗ್ದಾನ ಅಂತ ಹೇಳಿದ್ದಾರೆ. ದೊಡ್ಡ ಮಾತಿಗೆ ಬಹಳ ಶಕ್ತಿ. ಈಗೆಲ್ಲ ಪೇಪರ್ ಸೈನ್ ಹಾಕಿ ನಂದಲ್ಲ ಅಂತಾರೆ, ಅದಕ್ಕೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ಮುಂಚೆಯಲ್ಲ ಮಾತಿನಂತೆ ನಡೆಯುತ್ತಾ ಇದ್ರು, ಅದಕ್ಕೆ ತುಂಬಾ ಅದ್ಭುತವಾದ ಜೀವನವನ್ನ ನಾವು ತಾತ ಮುತ್ತಾತಂದ್ರೆಲ್ಲ ಮಾಡಿದ್ದಾರೆ. ನಾವು ಮಾತಿಗೆ ಬೆಲೆ ಕೊಟ್ಟದ್ದೇ ಆದರೆ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ. ಮುಹೂರ್ತ ಶುಭ ಮುಹೂರ್ತ ಅಸ್ವಿತಿ ವರ ಪೂಜೆಗೆ ಬೇಕಾಗುವಂತಹ ಯಜ್ಞೋಪವಿತ ಕಂಕಣ ಮಧುಪರ್ಕಕ್ಕೆಲ್ಲ ಆಚಾರ್ಯರು ಪೂಜೆ ಮಾಡಿಕೊಂಡಿದ್ದಾರೆ, ನಿಮ್ಮ ಮುಂದೆ ತರ್ತಾಯಿ ತೋರಿಸ್ತಾ ಇದ್ದಾರೆ. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ, ನಮಸ್ಕಾರ ಮಾಡಿಕೊಳ್ಳಿ. ಈಗ ಸ್ವಾಮಿಗೆ ವರ ಪೂಜೆ ಕೈ ನೆರವೇರುತ್ತೆ. ವರರೇ ವರರಾದಂತಹ ಶ್ರೀನಿವಾಸನಿಗೆ ವರ ಪೂಜೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ವಾಮಿಗೆ ವರ ಪೂಜಾ ಕೈಂಕರ್ಯ ನೆರವೇರುತ್ತೆ. ಸ್ವಾಮಿಯವರಿಗೆ ವರಪೂಜೆ ಆಗುತ್ತೆ, ಪ್ರಾರ್ಥನೆ ಮಾಡೋದು. ರಾಷ್ಟ್ರಪ್ರದಸ್ಯಾಚಾರ್ಯ ಸಂದೇವಾದ್ಯೋಷ ಪೂಜ್ಯ ಯಜುಷೋಪವಿಶತೆ ಆಸನಕ್ಕೆ ಕೊಟ್ಟರೆ ಪರಮಾತ್ಮ ಕೈನಲ್ಲಿ ದಾನ ಮಾಡಿದ್ದಾನೆ, ಲೋಕ ಕಾಪಾಡ್ತೇನೆ ಅಂತ. ಈಗ ಪರಮಾತ್ಮನ ಸನ್ನಿಧಾನದಲ್ಲಿ ಪಾದ ತೊಳಿತಾರೆ, ಅರ್ಗೆ ಕೊಡ್ತಾರೆ, ಆಚಮನ ಮಾಡಿಸ್ತಾರೆ, ಸ್ವಾಮಿ ಹತ್ರ ಇಟ್ಟಿರ್ತಾರೆ ಕಂಕಣ. ಕೊನೆಗೆ ಮಾಂಗಲ್ಯ ಧಾರಣೆ ಮುಂಚೆ ಧಾರಣೆ ಆಗುತ್ತೆ ಕಂಕಣಗಳೆಲ್ಲ, ಸ್ವಾಮಿ ಪಾದ ಹತ್ರ ಇಟ್ಕೊಂಡಿದ್ದಾರೆ ಕಂಕಣಗಳೆಲ್ಲ ಪೂಜೆ ಆಗಿರೋದು. ಈಗ ಸ್ವಾಮಿಗೆ ಕಾಲು ತೊಳಿತಾ ಇದ್ದಾರೆ, ಪ್ರಾರ್ಥನೆ ಮಾಡಿ. ಓಂ ನಮೋಸ್ಮನಂತಾಯ ಸಹಸ್ರಮೋತ್ತರೆ ಪ್ರಿಯಂ ಪ್ರಜಾ ಪಶೋ ಮಂತ್ರ್ಯಾ
ಮಾಡಿಕೊಳ್ತಾ ಇದ್ದಾರೆ. ನಮ್ಮೆಲ್ಲರನ್ನ ಕಾಪಾಡೋದಕ್ಕೆ ಸ್ವಾಮಿಯವರು ಪರಮ ಪವಿತ್ರವಾದಂತಹ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಯಜ್ಞೋಪವೇದಂ ಪರಮಂ ಪವಿತ್ರಂ ಎಲ್ಲಿ ಹಸು ಕಷ್ಟಪಡುತ್ತೋ ಆ ಕ್ಷೇತ್ರ ನಾಶ ಆಗುತ್ತಂತೆ. ನಾವೆಲ್ಲ ನೋಡ್ತಾ ಇದ್ದೇವೆ, ಹಸುಗಳನ್ನ ಕಾಪಾಡತಕ್ಕಂಥವ್ರು ಅದ್ಭುತವಾಗಿದ್ದಾರೆ. ಹಸುಗೆ ತೊಂದರೆ ಕೊಟ್ಟವರು ಬಾಧೆ ಪಡ್ತಾ ಇದ್ದಾರೆ, ಆಹಾರಕ್ಕಿಲ್ಲದೆ ಅಲದಾಡ್ತಾ ಇದ್ದಾರೆ ಅಂತ ಒಂದು ಗೋಮಾತೆಯನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನಿರೀಕ್ಷಣೆ ಆಗುತ್ತೆ. ಆಚಾರ್ಯವರು ಇವರು ತೆರೆಶನಿ ಇಟ್ಕೊಂಡಿರ್ತಾರೆ, ಅಮ್ಮನವರನ್ನ ಸ್ವಾಮಿ ಮುಂದೆ ತಂದು ನಿಲ್ಲಿಸ್ತಾರೆ. ಇದಕ್ಕೆ ನಿರೀಕ್ಷಣೆ ಅಂತ ಕರಿತೇವೆ. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡುವಂತಹ ಸಮಯ ಪರಮಾತ್ಮನ ಅನುಗ್ರಹ ಯಾರ್ಯಾರಿಗೆ ಬೇಕೋ ಅವರೆಲ್ಲರೂ ಕೂಡ ಭಗವಂತನನ್ನ ತಮ್ಮ ಮನಸ್ಸಿನ ಕೋರಿಕೆಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೊಡೋದಕ್ಕೆ ಶಕ್ತಿ ಇರೋದು ಪರಮಾತ್ಮನಿಗೆ ಮಾತ್ರ. ಕೇಳಿದ್ರೆ ಪರಮಾತ್ಮನನ್ನ ಕೇಳಬೇಕಂತೆ, ಅನ್ಯರಲ್ಲಿ ಕೇಳಿದ್ರೆ ಅಪರಾಧ ಅಂತ ಹೇಳಿದ್ದಾರೆ. ಹಾಗಾಗಿ ಪರಮಾತ್ಮನಲ್ಲೇ ಕೇಳಿದ್ರೆ ಸಂಪೂರ್ಣವಾದಂತ ಫಲ ಅಂತ ಹೇಳ್ತಾ, ಈಗ ಪರಮಾತ್ಮನನ್ನ ವಿಶೇಷವಾಗಿ ಕೇಳ್ತಾ ಇರುವಂತಹ ಸಮಯ ಬಂದಿದೆ. ಚೂರ್ಣಿಕ ಮಂಗಳಾಷ್ಟಕ ಪಾರಾಯಣ ಆಗುತ್ತೆ. ಎಲ್ಲ ಕೈ ಜೋಡಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುಗಳೇ, ಮಂಜುನಾಥ್ ಶರ್ಮ ಅವರೇ ಅಮ್ಮನವ್ರು ತಕ್ಕಿರ್ತಾನೆ, ಶಲ್ಯ ಅಲ್ಲೋಗಿದೆ ನೋಡಿ. ಪ್ರಾರ್ಥಯಾಮಿ ನಮಸ್ಕರೋಮಿ. ಈಗ ಅಮ್ಮನವರನ್ನ ಸ್ವಾಮಿ ಮುಂದೆ ನಿಲ್ಲಿಸ್ತಾರೆ, ನಿರೀಕ್ಷಣೆ ಆಗುತ್ತೆ, ಚೂರ್ಣಿಕಾ ಮಂಗಳಾಷ್ಟಕ ಪಾರಾಯಣ ಆಗುತ್ತೆ, ಎಲ್ಲ ಪ್ರಾರ್ಥನೆ ಮಾಡೋದು. ತದೇವ ಲಗ್ನಂ ಸುದಿನಂ ತದೇವ ತಾರ ಬಲಂ ಚಂದ್ರ ಬಲಂ ತದೇವ ಶ್ರೀ ಭೂ ನೀಲಾ ಸಮೇತ ಶ್ರೀ ಶ್ರೀನಿವಾಸ ಧ್ಯಾನ ಪೂರ್ವಾಚಾರ್ಯ ಕೃಪಾ ಪಯೋಧರಿಗ ಸೂರ್ಯ ಸದಾ ಮಂಗಳ
ನಿಂತಿದ್ದಾರೆ. ತುಳಸಿ ಮಾಲಿಕೆಗಳನ್ನ ಸ್ವಾಮಿಯ ಕೈಯಿಂದ ಅಮ್ಮನವರ ಕೈವರೆಗೂ ಸಮರ್ಪಣೆ ಮಾಡಿ ಕನ್ಯಾದಾನ ಕೈಂಕರ್ಯವನ್ನ ನೆರವೇರಿಸಲಾಗುತ್ತೆ. ಮಹಾಸಂಕಲ್ಪ ಪಾರಾಯಣ ಆಗುತ್ತೆ. ವಿಶೇಷವಾಗಿ ಸೇವಾಕರ್ತರು ಒಬ್ಬೊಬ್ಬರಾಗಿ ಬಂದು ಒಂದೊಂದು ಉದ್ದರಣೆ ನೀರನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಈ ಅವಕಾಶ ಇರುತ್ತೆ. ಒಬ್ಬೊಬ್ಬರ ಮೊದಲು ಅಮ್ಮನವರ ಕಡೆ ದಂಪತಿಗಳು ಒಬ್ಬೊಬ್ಬರಾಗಿ ನಮ್ಮ ಅರ್ಚಕರು ಸೂಚನೆ ಕೊಡ್ತಾರೆ. ಆ ರೀತಿ ಕನ್ಯಾದಾನವನ್ನು ಸಮರ್ಪಣೆ ಮಾಡಲು ಮಹಾಸಂಕಲ್ಪ ಪಾರಾಯಣ ಎಲ್ಲ ಆಗ್ತಾ ಇರುತ್ತೆ. ಕೊನೆಯಲ್ಲಿ ವಧುವರ ಪೂಜೆ ಮಾಡೋಣ. ಈಗ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ವಿಶೇಷವಾಗಿ ಕನ್ಯಾದಾನ ಅಂಗವಾಗಿ ಬ್ರಾಹ್ಮಣ ಪ್ರಾರ್ಥನೆ ಹಾಗೂ ಮಹಾಸಂಕಲ್ಪ ಪಾರಾಯಣ ನಡೆಯುತ್ತೆ. ಭಾಗತೇ ನೈವೈ ನಂ ಪ್ರಣಯತೆ ಬ್ರಾಹ್ಮಣೇಭ್ಯೋ ನಮಃ ಗಂಧಾದಿ ಸಕಲಾರಾಧನೈ ಸ್ವರ್ಚಿತಂ ಅಸ್ತು. ಮಹಾಸಂಕಲ್ಪ ಪಾರಾಯಣ ಆಗುತ್ತೆ. ಕನ್ಯಾದಾನವನ್ನು ಆಚಾರ್ಯರು ಮಾಡಿಸ್ತಾರೆ. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀಮದ್ ಆದಿಶಂಕರಾಚಾರ್ಯರು ಹೇಳಿದ್ದಾರೆ ವಿವೇಕ ಚೂಡಾಮಣಿ ಗ್ರಂಥದಲ್ಲಿ, ದುರ್ಲಭಂ ತ್ರಯಮೇ ವೈತತೆ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ನರಜನ್ಮ. ಈ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ ಅಂತ ಆಚಾರ್ಯರು ಹೇಳಿದ್ದಾರೆ. ಈ ಜನ್ಮ ಬರೋದೇ ವಿಶೇಷ. ಈ ಜನ್ಮ ಬಂದಾಗಲೇ ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ಮೋಕ್ಷವನ್ನು ಸಂಪಾದನೆ ಮಾಡಬೇಕು. ಯಾವುದೇ ಬೇರೆ ಪ್ರಾಣಿ ಜೀವ ಬಂದಾಗ ಈ ಮೋಕ್ಷವನ್ನು ಸಂಪಾದನೆ ಮಾಡೋದು ಕಷ್ಟ. ಹಾಗಾಗಿ ಮೊದಲನೇ ಭಾಗ್ಯ ಮನುಷ್ಯನ ಜನ್ಮ ಅಂತ ಹೇಳಿದ್ದಾರೆ ಆಚಾರ್ಯರು. ಅದಾದ್ಮೇಲೆ ಮುಮುಕ್ಷತ್ವ ಅಂದ್ರೆ ನಾವು ಅಪೇಕ್ಷೆ ಪಡಬೇಕಂತೆ ಭಗವಂತನ ಸೇವೆಯನ್ನ. ಅದಕ್ಕೆ ಮುಮುಕ್ಷ ಅಂತ. ಮೋಕ್ಷ ಅಂದ್ರೆ ಈಗೆಲ್ಲ ಕಾಡಿಗೆಲ್ಲ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಎಲ್ಲ ಕಾಡೆಲ್ಲ ಒಡೆದಾಕಿ ನಾಡು ಮಾಡಿಬಿಟ್ಟಿದ್ದೇವೆ, ಎಲ್ಲೂ ಹೋಗ್ಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಭಗವಂತನ ಚರಣ ಇಟ್ಕೊಂಡ್ರೆ ಅದೇ ಮೋಕ್ಷ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮಹಾಪುರುಷ ಸಂಶಯ, ಒಳ್ಳೆ ಗುರುಗಳನ್ನ ಇಟ್ಕೊಳ್ಬೇಕು. ಆ ಜಗದ್ಗುರು
ಮಾಡ್ತಾರೆ ಎಲ್ಲ ಪ್ರಾರ್ಥನೆ ಮಾಡೋದು. ಪಾಪ ಪಾಜ ಮೋಚನಂಬೆ ಕೊಡ್ತೇವೆ. ಇಲ್ಲಿ ತಾಯಾರನ್ನ ಸ್ವಾಮಿಯವರು ಸ್ವೀಕಾರ ಮಾಡಿದ್ದಾರೆ ನರ್ತನ ಪೂರ್ವಕವಾಗಿ. ಈಗ ನಮ್ಮ ಗಣೇಶವರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೀರ್ತನೆಯನ್ನ ವಿಶೇಷ ರೀತಿಯಲ್ಲಿ ನುಡಿಸ್ತಾರೆ. ಅಮ್ಮನವರು ಸ್ವಾಮಿ ಹತ್ರ ಬರ್ತಾರೆ ನರ್ತನ ಪೂರ್ವಕವಾಗಿ. ಇಬ್ಬರು ಅಮ್ಮನವರು ಸ್ವಾಮಿ ಹತ್ರ ಕರ್ಕೊಂಡು ಎಲ್ಲ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ನಾದಸ್ವರ ಶುದ್ಧಿ ತಾಳಕ್ಕೆ ಚಪ್ಪಾಳೆ ಅಂತ ತಟ್ಟಿ ಸೇವೆ ಮಾಡಬೇಕು. ಸ್ವಾಮಿಗೆ ಕಂಕಣ ಧಾರಣೆ ಮಾಡ್ತಾರೆ ಉಗುಡಿ ರಾಗದಲ್ಲಿ. ಸ್ವಾಮಿಯವರು ವಿಶೇಷವಾಗಿ ಉಗುಡಿ ಸ್ವರದಲ್ಲಿ ಅಮ್ಮನವರ ಕಂಕಣ ಧಾರಣೆ ಆಗುತ್ತೆ, ಸ್ವಾಮಿಗೆ ಕಂಕಣ ಧಾರಣೆ ಆಗುತ್ತೆ. ಎಲ್ಲ ನಾಗರಾಜ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಕ್ಷೇತ್ರಾಧಿಪತಿ ನಾಗರಾಜ. ಈಗ ಸನ್ನಿಧಾನದಲ್ಲಿ ನೆರವೇರಿಸಲಾಗುತ್ತೆ. ಈಗ ವಿಶೇಷವಾಗಿ ಪೇಜಾವರ ಕ್ಷೇತ್ರದ ಅಧೀಶ್ವರರಾಗಿರ್ತಕ್ಕಂಥ ಗುರುಗಳ ಆಗಮನ ಆಗ್ತಾ ಇದೆ. ಗುರುಗಳು ಬಂದ ತಕ್ಷಣ ಎಲ್ಲ ಎದ್ದು ನಿಂತ್ಕೊಳ್ಬೇಕು, ಮತ್ತೆ ಆಮೇಲೆ ಕೂತ್ಕೊಳ್ಬೇಕು. ಸೂಚನೆ ಕೊಡ್ತೇವೆ, ಆ ಸೂಚನೆಗೆ ಸರಿಯಾಗಿ ಎಲ್ಲ ಎದ್ದು ನಿಂತ್ಕೊಳ್ಳಿ. ಗುರುಗಳಿಗೆ ಗೌರವವನ್ನು ಸೂಚನೆ ಮಾಡಿ ಮತ್ತೆ ಗುರುಗಳು ಪೀಠದ ಮೇಲೆ ಕುಳಿತುಕೊಂಡ ಮೇಲೆ ನಾವೆಲ್ಲರೂ ಕುಳಿತುಕೊಳ್ಬೇಕು. ಈಗ ಮಾಂಗಲ್ಯ ಪೂಜೆ ಆಗುತ್ತೆ. ಗುರುಗಳ ಸಮ್ಮುಖದಲ್ಲಿ ಎಲ್ಲರಿಗೂ ಕೂಡ ಮುಟ್ಟಿಸಿ, ವಿಶೇಷವಾಗಿ ಭಕ್ತ ದೇವಾಕರ್ತರಿಗೆ ಮುಟ್ಟಿಸಿ, ಭಕ್ತಾದಿಗಳಿಗೆ ತೋರಿಸಿ ಮಾಂಗಲ್ಯವನ್ನ ಸಮರ್ಪಣೆ ಮಾಡ್ತಾರೆ. ಆಚಾರ್ಯರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಾಂಗಲ್ಯ ಪೂಜೆ ಪ್ರಾರಂಭ ಆಗುತ್ತೆ. ಸಕ್ತುಮಿ ವದಿತ ಗುಣ ಪುನಂತೋ ಯತ್ರದೇ ರಾಮನ ದಾವಾ ಚಮಕೃತ ಕನ್ಯಾಕುಮಾರಿ ಧೀಮಹಿ ಫಲೋದ
ಮಹಾಲಕ್ಷ್ಮೀ ನಮಃ, ಮಾಂಗಲ್ಯ ಮಹಾಲಕ್ಷ್ಮೀ ನಮಃ, ವಾಚ್ಯವರ್ಗ ಮಾಚವನ್ನು ಸಮರ್ಪಯಾಮಿ ಸ್ನಾನಂ ಆಪೋಹಿತ ತೊಳೆದು ಆ ಮಂಗಳ ಸೂತ್ರಕ್ಕೆ ವಿಶೇಷವಾಗಿ ಅರ್ಚನೆಯನ್ನ ಆರಾಧನೆಯನ್ನ ಅರ್ಚಕರು ಮಾಡ್ತಾ ಇದ್ದಾರೆ. ಆ ಮಂಗಳ ಸೂತ್ರದ ಪರಿಪೂರ್ಣವಾದಂತಹ ಅನುಗ್ರಹ ಕೃಪೆ ನಮಗೆ ಪ್ರಾಪ್ತವಾಗಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುಗಳು ಬಂದಾಗ ಸೂಚನೆ ಕೊಡ್ತಾರೆ, ಅದರಂತೆ ವಿಶೇಷವಾಗಿ ಗುರುಗಳಿಗೆ ಗೌರವವನ್ನು ಕೊಟ್ಟು ವಿಶೇಷವಾದಂತಹ ಮಂಗಳ ಸೂತ್ರದ ಪೂಜೆಯನ್ನು ನೋಡಿ ಎಲ್ಲರೂ ಪ್ರಾರ್ಥನೆ ಮಾಡಿದ ತರುವಾಯ ಮಂಗಳ ಸೂತ್ರವನ್ನ ಸ್ವಾಮಿಗೆ ಅಮ್ಮನವರಿಗೆ ದಾನ ಮಾಡಲಾಗುತ್ತೆ. ಈಗ ಮಾಂಗಲ್ಯ ಪೂಜೆ ಆಗ್ತಾ ಇದೆ, ಮಾಂಗಲ್ಯ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದು. ನಾನಾಂಗ ಮಾಚಮಲಂ ಸಮರ್ಪಯಾಮಿ, ವಸ್ತ್ರಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ, ವೇದಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ, ಆಭರಣಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ, ಸೇವೆಗೆ ಕಾರಣೀಭೂತರಾಗಿರ್ತಕ್ಕಂಥ ಗುರುಗಳ ಆಗಮನದಿಂದ ಕ್ಷೇತ್ರ ಮಂಟಪ ಸಮರ್ಪಯಾಮಿ ಸ್ವಾಮಿ ಅಮೃತಾಸ್ತ್ರದಲ್ಲಿ
Thank you.
ಸ್ವಾಮೀಜಿ ಪೇಜಾವರ ಭಟ್ಟರ ಉಡುಪಿ ಇವರಿಗೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಸಮರ್ಪಿಸುವಂತ ಗೌರವದ ಅಭಿಮಾನದ ಭಕ್ತಿಯ ಕಾಣಿಕೆ. ಸ್ವಾಮೀಜಿ ಪೇಜಾವರ ಭಟ್ಟ ಉಡುಪಿ ಇವರಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸಿದ ವಹಿಸಿಕೊಂಡಿರುವ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಉಡುಪಿ ಇವರಿಗೆ ಪುತ್ತಿಲ ಪರಿವಾರ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯಿಂದ ಭಕ್ತಿ ಪೂರ್ವಕವಾಗಿ ಸಮರ್ಪಿಸುವ ಗೌರವದ ಕಾಣಿಕೆಯನ್ನ ಇದೀಗ ಸಮರ್ಪಿಸ್ತಾ ಇದ್ದೇವೆ. ಸೇರಿರುವ ಸಮಸ್ತ ಭಕ್ತ ಸಮೂಹವನ್ನ ಉದ್ದೇಶಿಸಿ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಕಲ್ಯಾಣಾತ್ಪದಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾಂಗವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠನ ಕೊಡುತ್ತೆ. ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಮಹಾಲಿಂಗೇಶ್ವರನ ಅಂಗಳದಲ್ಲಿ ಇವತ್ತು ವೈಭವದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೆದಿದೆ. ಪುತ್ತಿನ ಪರಿವಾರದವರೆಲ್ಲರ ಸಂಕಲ್ಪದಂತೆ ನಾಡಿನ ಎಲ್ಲ ಭಗವದ್ ಭಕ್ತರನ್ನು ದೇವರ ಮನೆ ಅಂಗಳದಲ್ಲಿ ಒಗ್ಗೂಡಿಸಿ ಇವತ್ತು ಎಲ್ಲರನ್ನೂ ಸೇರಿಸಿಕೊಂಡು ಆ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವನ್ನು ನೆರವೇರಿಸ್ತಾ ಇದ್ದಾರೆ. ದೇವರಿಗೆ ವೈಭವದ ಕಲ್ಯಾಣ ಮಹೋತ್ಸವ ನಡೆದಿದೆ. ದೇವರಿಗೆ ಎಲ್ಲ ವೈಭವ ಯಾಕೆ ಅಂತ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಶ್ರೀಮದ್ ಭಾಗವತದಲ್ಲಿ ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ದೇವರಿಗೂ ನಮಗೂ ಇರುವ ಸಂಬಂಧ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ನಮ್ಮ ಬದುಕಿನಲ್ಲಿ ನಾವು ಎಲ್ಲ ಬಗೆಯ ಕಲ್ಯಾಣವನ್ನು ಬಯಸ್ತೇವೆ. ಏನ್ ಮಾಡಬೇಕು? ನಮ್ಮನ್ನು ನಾವು ವೈಭವೀಕರಿಸಿಕೊಳ್ಳೋದಲ್ಲ, ಭಗವಂತನಿಗೆ ನಾವು ಏನೆಲ್ಲ ಸಮರ್ಪಣೆ ಮಾಡ್ತೇವೆ ಪ್ರತಿಯಾಗಿ ನಮಗೆ ದೊರಕತ್ತೆ. ಕನ್ನಡಿ ಮುಂದೆ ನಿಂತಿರ್ತೇವೆ, ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುತ್ತೆ. ಪ್ರತಿಬಿಂಬದಲ್ಲಿ ಕಾಣುವ ಕನ್ನಡದಲ್ಲಿ ಕಾಣುವಂತಹ ಪ್ರತಿಬಿಂಬ ಸುಂದರವಾಗಿ ಕಾಣಬೇಕು ಅಂತ ಇರುತ್ತೆ. ನಾವೇನು ಮಾಡ್ತೇವೆ? ಕನ್ನಡಿಗೆ ಇಷ್ಟು ಅಲಂಕಾರ ಮಾಡೋಣ, ಉಪಯೋಗ ಇಲ್ಲ. ಕನ್ನಡದಲ್ಲಿ ಮೂಡಿರುವ ಪ್ರತಿಬಿಂಬಕ್ಕೇನೆ ಅಲಂಕರಿಸಿ ಮಾಡುತ್ತೇವೆ, ಅದು ಉಪಯೋಗ ಇಲ್ಲ. ಕನ್ನಡಿಯ ಮುಂಭಾಗದಲ್ಲಿರುವ ನಮ್ಮ ಮುಖ ಏನಿದೆ ಅಲ್ಲ, ಅದು ಬಿಂಬ. ಆ ಬಿಂಬಕ್ಕೆ ನಾವು ಏನು ಅಲಂಕಾರ ಮಾಡಿದರೂ ಕೂಡ ಮರುಕ್ಷಣದಲ್ಲಿ ಅದು ಪ್ರತಿಬಿಂಬದಲ್ಲಿ ಕಾಣುತ್ತೆ. ಪ್ರತಿಬಿಂಬ ಸುಂದರವಾಗಿ ಕಾಣಬೇಕು ಅಂತಿದ್ರೆ ಕನ್ನಡಿಯನ್ನು ಅಲಂಕಾರ ಮಾಡೋದಲ್ಲ, ಪ್ರತಿಬಿಂಬಕ್ಕೇನೆ ಅಲಂಕಾರ ತೊಡಗುವುದಲ್ಲ, ಬಿಂಬಕ್ಕೆ ಅಲಂಕಾರ ಮಾಡಿದ್ರೆ ಮುಗಿದು ಪ್ರತಿಬಿಂಬ ತಾನೇ ತಾನಾಗಿ ಸುಂದರವಾಗಿ ಕಾಣುತ್ತೆ. ನಮಗೂ ಭಗವಂತನಿಗೆ ಇರುವ ಸಂಬಂಧ ಹಾಗೆ. ನಾವೆಲ್ಲ ಭಗವಂತನ ಪ್ರತಿಬಿಂಬರು, ಭಗವಂತನ ಮೈ ಬಿಂಬ ಸ್ಥಾನೀಯನಾಗಿದ್ದಾರೆ. ಭಗವಂತನಿಗೆ ನಾವು ಏನೇ ವೈಭವಗಳನ್ನೆಲ್ಲ ಸಮರ್ಪಣೆ ಮಾಡ್ತೇವೆ, ಭಗವಂತನಿಗೆ ಬೇಕಾಗಿಲ್ಲ, ಅವನು ನಿತ್ಯ ಪರಿಪೂರ್ಣ. ಅದೆಲ್ಲವನ್ನು ಕೂಡ ನಮಗೆ ನೀಡ್ತಾರೆ. ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ತೈ ಯಥಾ ಯಥಾ ಉಪಾಸತೆ ದೈವ ಭವತಿ. ಭಗವಂತ ನಾವು ಹೇಗೆ ಉಪಾಸನೆ ಮಾಡ್ತೇವೆ ಅದಕ್ಕೆ ಅನುಗುಣವಾಗಿ ನಮಗೆ ಗಮನ ಕೊಡ್ತಾರೆ. ನಮ್ಮ ಬದುಕಿನಲ್ಲಿ ಕಲ್ಯಾಣ ಆಗಬೇಕು ಅಂತಿದ್ರೆ, ನಮ್ಮ ಬದುಕು ಮಂಗಳಮಯವಾಗಬೇಕು ಅಂತಿದ್ರೆ ಭಗವಂತನಿಗೆ ಕಲ್ಯಾಣೋತ್ಸವವನ್ನು ಮಾಡಿಸಬೇಕು.
ಇದರ ಫಲ ಅವರಿಗಲ್ಲ ನಮಗೆ. ನಮ್ಮಲ್ಲಿ ವಿವಾಹ ಕಾಲದಲ್ಲಿ ಮಾಂಗಲ್ಯ ಧಾರಣೆ ಮಾಡುವಾಗ ಹೇಳುವ ಮಂತ್ರ ಮಾಂಗಲ್ಯಂ ತಂದುನಾದೇನ ಮಮ ಜೀವನ ಹೇಗ ಕಂಠ ಬದ್ಧಾನದ ಬಗ್ಗೆ ಹೇಳಿಕೊಂಡು ನಮ್ಮಲ್ಲಿ ಮಾನವರಲ್ಲಿ ವಿವಾಹ ಮಹೋತ್ಸವ ಕಾಲದಲ್ಲಿ ಹೇಳುವ ಮಂತ್ರ ಮಾಂಗಲ್ಯ ಧಾರಣೆಯ ಮಂತ್ರ. ಅದೇ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳುವ ಮಂತ್ರ ಮಾಂಗಲ್ಯ ತಂದುನಾದೇನ ಮಮ ಜೀವನ ಹೇಗ ಭಗವಂತ ಮಹಾಲಕ್ಷ್ಮಿಗೆ ಮಾಂಗಲ್ಯ ಧಾರಣೆ ಮಾಡುವಾಗ ಹೇಳುವ ಮಂತ್ರ ಮಮ ಜೀವನ ಹೇತುಣ ಅಲ್ಲ ಲೋಕ ಕಲ್ಯಾಣ ಹೇತುಣ ಜಗತ್ತಿಗೆಲ್ಲ ಕಲ್ಯಾಣ ಆಗಲಿ. ಶ್ರೀನಿವಾಸನಿಗೆ ಹಾಗೆ ವೈಭವದ ಕಲ್ಯಾಣ ಮಹೋತ್ಸವ ನಡೆಸುವುದರಿಂದಾಗಿ ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಕೂಡ ಒಳ್ಳೆಯ ಮಂಗಲ ಅದು ನಡೆಯುತ್ತೆ. ಅದಕ್ಕೋಸ್ಕರ ಇವತ್ತು ವೈಭವದ ಈ ಉತ್ಸವ ಇಲ್ಲಿ ನಡೆದಿದೆ. ಇದರಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೂಡ ಆ ಸ್ವಾಮಿ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ, ಎಲ್ಲರ ಬದುಕು ಕೂಡ ಮಂಗಳಮಯವಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸ್ವಾಮಿಯ ಸನ್ನಿಧಾನದಲ್ಲಿ ಈ ವೈಭವ ಉತ್ಸವವನ್ನು ಕಂಡಾಗ ತುಂಬ ಸಂತೋಷ ಆಗುತ್ತೆ. ಇವತ್ತು ನಮ್ಮಲ್ಲಿ ಇಂತಹ ಜಾಗೃತಿ ನಿರಂತರ ಇರಬೇಕು. ಹಿಂದೂ ಸಂಸ್ಕೃತಿಯ ಸನಾತನ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ವೈಭವದ ಮಂದಿರ ಉದ್ಘಾಟನೆಗೊಳ್ತಾ ಇದೆ. ಮಂದಿರ ನಿರ್ಮಾಣ ಮಾಡಲಾಯಿತು. ಶತಶತಮಾನಗಳ ಕನಸು ಇವತ್ತು ನನಸಾಗ್ತಾ ಇದೆ. ಆಹಾ, ನಮ್ಮ ಜವಾಬ್ದಾರಿ ಮುಗಿದು ಹೋಯಿತು ಅಂತಕೊಂಡ್ಬಿಟ್ರೆ ಇಲ್ಲ. ವಿಶೇಷವಾದ ಜವಾಬ್ದಾರಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಶತಶತಮಾನಗಳ ಹೋರಾಟದ ಫಲವಾಗಿ ಇವತ್ತು ಮಂದಿರ ನಿರ್ಮಾಣ ಆಗ್ತಾ ಇದೆ. ಈ ಮಂದಿರ ಎಷ್ಟು ದಿವಸ ಮಂದಿರವಾಗಿ ಉಳಿಯಬೇಕು? ಮಂದಿರ ಎಷ್ಟು ದಿವಸಕ್ಕೆ, ಎಷ್ಟು ವರ್ಷಕ್ಕೆ ಮಂದಿರವಾಗಿ ಉಳಿಯಬೇಕು? 10 ದಿವಸ, 100 ದಿವಸ, 100 ವರ್ಷ, 1000 ವರ್ಷ ಅಲ್ಲ. ನಮ್ಮ ಮಕ್ಕಳಿಂದಲೇನೆ ಅದಕ್ಕೆ ಅಪಾಯ ಬಂದರೂ ಕೂಡ ಆಶ್ಚರ್ಯ ಇಲ್ಲ.
ಒಪ್ಪಿಗೆ ಇದು ಇಲ್ಲ. ಹಾಗಾದ್ರೆ ಎಂದೆಂದಿಗೂ ಕೂಡ ನಮ್ಮ ಮನೆಯ ಮಕ್ಕಳು ಹಿಂದೂಗಳಾಗಿಯೇ ಉಳಿಬೇಕು ಅಂತಿದ್ದಾರೆ. ಮಕ್ಕಳಿಗೆ ಉದಾತ್ತವಾದ ಸಂಸ್ಕೃತಿಯನ್ನು ಕೊಡಿ, ಮಕ್ಕಳಿಗೆ ಉದಾತ್ತವಾದ ಸಂಸ್ಕೃತಿಯನ್ನು ಕೊಡಿ. ಎಲ್ಲಿಂದ ಪ್ರಾರಂಭ ಆಗಬೇಕು? ಮಕ್ಕಳ ನಾಮಕರಣದಿಂದ ಮೊದಲಾಗಬೇಕು. ಪರಕೀಯರ ಮಕ್ಕಳು, ಅವರ ಹೆಸರು ಕೇಳಿದರೆ ಆ ಮಕ್ಕಳಿಗೆ ಗೊತ್ತಾಗುತ್ತೆ ನಾವು ಯಾರು ಅಂತ ಹೇಳಿಕೊಂಡು ನಮ್ಮ ಮೂಲ ಏನು ಆ ಮಕ್ಕಳಿಗೆ ಗೊತ್ತಾಗುತ್ತೆ. ಆದರೆ ನಾವು ಕೂಡ ನಮ್ಮ ಮಕ್ಕಳಿಗೆ ಹೆಸರಿಡ್ತಾ ಇದ್ದೇವೆ. ಏನು ಹೆಸರಿಡ್ತಾ ಇದ್ದೇವೆ? 200 ಅಕ್ಷರ ಆದರೆ ಸರಿ, ಅರ್ಥ ಒಂದು ಕೇಳಿದರೆ ಅರ್ಥ ಇಲ್ಲ. ಆ ಹೆಸರಿನ ಹಿನ್ನೆಲೆಯಲ್ಲಿ ಆ ಮಗುವಿಗೆ ದೊಡ್ಡಾದ ಮೇಲೆ ನಾನು ಯಾವ ಸಂಸ್ಕೃತಿಯವ, ನನ್ನ ಆಕಾರ ಏನು, ನನ್ನ ವಿಚಾರ ಏನು, ನಾನು ಹೇಗಿರಬೇಕು ತಿಳಿಯಕ್ಕೇನೆ ಅವಕಾಶ ಇದೆ. ಹಾಗಾದ ಸಂಸ್ಕೃತಿ ಹೇಗೆ ಉಳಿಬೇಕು? ಮಕ್ಕಳಿಗೆ ಉದಾತ್ತವಾದ ಹೆಸರನ್ನು ನೋಡೋಣ, ದೇವರ ಹೆಸರನ್ನು ನೋಡೋಣ. ಅಷ್ಟಾದಶ ಪುರಾಣಗಳಿದ್ದಾವೆ, ಅಷ್ಟು ದೊಡ್ಡ ಮಹಾಭಾರತ ಇದೆ, ಇಷ್ಟು ದೊಡ್ಡ ರಾಮಾಯಣ ಇದೆ. ಅವುಗಳಲ್ಲಿ ಬರುವಂತಹ ಹೆಸರು ನಮ್ಮ ಮಕ್ಕಳಿಗೆ ನೋಡೋಣ. ನಮ್ಮ ಯಾವುದೇ ದೇವರುಗಳಿಗೆ ಸಹಸ್ರನಾಮ ಅಂತಿದೆ, ಸಾವಿರ ಸಾವಿರ ನಾಮಗಳಿದ್ದಾವೆ. ಅವುಗಳನ್ನು ಎತ್ತಿಕೊಂಡು ನಮ್ಮ ಮಕ್ಕಳಿಗೆ ನೋಡೋಣ. ಇಲ್ಲ, ನಮ್ಮ ಮಕ್ಕಳಿಗೆ ನಾವು ನಾಮಕರಣ ಮಾಡಲಾಗಿದೆ, ಈಗಲೂ ಕರೆ ಆಗಿಲ್ಲ. ನಮ್ಮ ನಮ್ಮ ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ, ನಮ್ಮ ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ. ನಾವು ಮಾಡಿಲ್ಲ ಅಂತಂದ್ರೆ ನಾಳೆ ದಿವಸ ಮಕ್ಕಳು ವಿಮತಿಯರಾದಂತಂದ್ರೆ ಅವರವರು ಪುನರ್ನಾಮಕರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಮಾಡಿಲ್ಲ, ಅವ್ರು ಇನ್ನೇನು ಹೆಸರು ಇಟ್ಕೊಂಡು ಪುನರ್ನಾಮಕರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಪ್ಪಿಗೆಯೋ ಅಲ್ಲ ಅಂತಂದ್ರೆ ನಾವು ಈಗ ಮಾಡೋಣ. ಇಷ್ಟು ದೊಡ್ಡ ವೈಭವದ ಉತ್ಸವ ನಡೀತಾ ಇದೆ, ಇವತ್ತು ಇಲ್ಲಿ ನಾವು ದೇವರ ಸನ್ನಿಧಿಯ ಸಂಕಲ್ಪ ಮಾಡೋಣ. ಇಂತಹ ಸತ್ಕಾರಗಳನ್ನೇ ಕೊಡುವಾಗಲಾದರೂ ನಮ್ಮ ಮಕ್ಕಳಿಗೆ ಹೇಳಿಕೊಳ್ಳಿಕ್ಕೆ ಒಳ್ಳೆಯ ಹೆಸರಿದೆ. ಇಂತಹ ಸತ್ಕಾರ ಮಾಡುವಾಗಲಾದರೂ ಕೂಡ ಸಂಕಲ್ಪ ಕಾಲದಲ್ಲಿ ಹೇಳಿಕೊಳ್ಳಿಕ್ಕೆ ಒಳ್ಳೆಯ ಹೆಸರಿದೆ. ಅಲ್ಲಿಂದ ಪ್ರಾರಂಭ ಆಗಿದೆ. ಆಗ ಮಾತ್ರ ನಾವು ಹಿಂದೂಗಳು, ನಮ್ಮ ಸಂತತಿ ಹಿಂದೂಗಳಾಗಿ ಉಳಿಯಲಿಕ್ಕೆ ಸಾಧ್ಯ, ಮಂದಿರ ಮಂದಿರವಾಗಿ ಉಳಿಯಲಿಕ್ಕೆ ಸಾಧ್ಯ. ಇಂತಹ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದಂತಹ ಈ ಮಂಗಳ ಕಾರ್ಯ ನಮ್ಮ ಇಂತಹ ಮಂಗಳಕ್ಕೆ, ದೇಶದ ಮಂಗಳಕ್ಕೆ, ದೇಶದ ಕಲ್ಯಾಣಕ್ಕೆ ಇದು ನಾಂದಿ ಆಗಲಿ ಅಂತ ಆಶಿಸ್ತಾ ಇಲ್ಲಿ ನಾವು ಹೊರಡುವಾಗಲೇ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಹೆಸರನ್ನು ಇಟ್ಕೊಂಡು ಹೋಗೋಣ, ಸಾಮೂಹಿಕವಾಗಿ ಮಾಡೋಣ. ಇಲ್ಲಿ ಮಕ್ಕಳಿಗೆ ಎರಡೆರಡು ಹೆಸರು ಇಡಬಾರ್ದು ಅಂತ ಏನಿಲ್ಲ, ಮಕ್ಕಳಿಗೆ ಎರಡೆರಡು ಹೆಸರು ಇಡಬಾರ್ದು ಅಂತ ಇಲ್ಲ, ಒಳ್ಳೆ ಹೆಸರು ಇಡೋಣ. ಆ ಮೂಲಕ ಸನಾತನ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಯೋಣ, ಆಚಂದ್ರಾರ್ಗವಾಗಿ ನಮ್ಮ ಸಂಸ್ಕೃತಿ ಉಳಿಯಲಿ, ಆ ಮೂಲಕ ರಾಮ ಮಂದಿರವೂ ಉಳಿದಂತ. ನಾಡಿದ್ದು January 22nd ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದ ಮಂದಿರದ ನಿರ್ಮಾಣ ಅದು ಉದ್ಘಾಟನೆಗೊಳ್ತಾ ಇದೆ. ಶ್ರೀರಾಮಚಂದ್ರದೇವರು ಅಲ್ಲಿ ತನ್ನ ಮನೆಗೆ ಪುನಃಪ್ರತಿಷ್ಠಿತರಾಗ್ತಾ ಇದ್ದಾರೆ. ಆ ಉತ್ಸವದಲ್ಲಿ ಇಲ್ಲೂ ಆ ಉತ್ಸವ ನಡೆಯುತ್ತೆ, ಈ ಅಂಗಳಲ್ಲೂ ಆ ಉತ್ಸವ ನಡೆಯುತ್ತೆ. ಅದನ್ನು ನಾವೆಲ್ಲರೂ ಪಾಲ್ಗೊಳ್ಳೋಣ. ರಾಮಚಂದ್ರನ ಅನುಗ್ರಹ ಶೀಲಕ್ಕೆ ನಮ್ಮ ನಿಮ್ಮೆಲ್ಲರ ಮೇಲೆ ನಂತರ ಇರಲಿ ಅಂತ ಆಶಿಸ್ತಾ ಆಹ್ವಾನ ಉಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ನೇತ ಎಲ್ಲರಿಗೂ ಮಂಗಳವನ್ನು ಹಾಡ್ತಾ ಇದ್ದೇವೆ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಭಗವಾನ್ ಕೀ ಜೈ, ಜನಸ್ತೋಮದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸಿದ
ಸಹಸ್ರ ಸಹಸ್ರ ಸಂಖ್ಯೆಗಳಲ್ಲಿ ಸೇರಿರುವ ಸಮಸ್ತ ಭಗವತ್ ಭಗವತ್ ಭಕ್ತರ ಗೋವಿಂದ
ಎಡಬಾಗದ ಕಂತರಿಗಳಲ್ಲಿ ನಡೆಯುತ್ತೆ. ನೀವು ಮಾಡಿದಂತ ರಕ್ಷಣೆಯನ್ನ ಅಕೌಂಟ್ನಲ್ಲಿ ತೋರಿಸಿ ಪ್ರಸಾದವನ್ನ ಸ್ವೀಕರಿಸಬೇಕು. ನೋವು ನೋಗರಿಗೆ ಎಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಡದೆ ಅತ್ಯಂತ ಸಹಕರಿಸ್ತೀರಿ ಅನ್ನೋ ಆಶಯ ಬಂದಿದೆ. ಸರ್ವರಿಗೂ ಕೂಡ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ. ಈಗಾಗಲೇ ಅನ್ನ ಪ್ರಸಾದವನ್ನ ಕೊಡುವಂತ ಕಾರ್ಯ ಪ್ರಗತಿಯಲ್ಲಿದೆ. ಅದನ್ನು ಬೆಂಬಲಿಸುವಂತ ಕಾರ್ಯಕ್ಕೆ ಚಾಲನೆಯನ್ನ ಕೊಟ್ಟಾಗಲೇ ಅನ್ನ ಪ್ರಸಾದದ ಸ್ವೀಕಾರ ಕಾರ್ಯ ವೇದಿಕೆಯಲ್ಲಿ ಮಂತ್ರಾಕ್ಷತೆ ಮತ್ತು ತೀರ್ಥ ಪ್ರಸಾದ ಪ್ರಸಾದ ಎತ್ತನೆಯಾಗುತ್ತೆ. ವಿಶೇಷವಾಗಿ ವೇದಿಕೆಯ 10 ನಿಮಿಷ ಆಗಿದೆ, ಹೆಚ್ಚಿನ ಸಮಯ ಆಗಿಲ್ಲ. ಅದರಲ್ಲಿ ಎಲ್ಲ ಭಗವಂತರು ಕೂಡ ಅತ್ಯಂತ ಶಿಸ್ತಿನಿಂದ ಶಾಂತಿಯಿಂದ ಸಮಾಧಾನ ಸ್ವೀಕರಿಸಿದ ಭಗವಂತರು ವೇದಿಕೆಯ ಮುಂಭಾಗದಲ್ಲೇ ಇಲ್ಲದೆ ಆದಷ್ಟು ಬೇಗ ಪ್ರಸಾದ ವಿತರಣೆ ನಡೆಯುತ್ತೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ